ನಮಸ್ಕಾರ ಬಂಧುಗಳೇ, ನಾನು ಈ ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಗೌರವವನ್ನು ಕೊಡ್ತಾರೆ. ಹಾಗಂತ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಶ್ಲೋಕ ಇದೆ. ಏನಪ್ಪ ಈ ಶ್ಲೋಕದ ಅರ್ಥ ಅಂತಂದರೆ, ಎತ್ರ ನಾರಿಸ್ತು, ಎಲ್ಲಿ ನಾರಿಯರು ಪೂಜ್ಯಂತೆ ಪೂಜನೆಗೊಳಪಡ್ತಾರೋ, ರಮಂತೆ ತತ್ರ ದೇವತಃ, ಅಲ್ಲಿ ದೇವತೆಗಳ ವಾಸ ಇರ್ತದೆ ಅಂತ ಹೇಳಲಾಗ್ತದೆ. ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ನಿಜವಾಗ್ಲೂ ಇದು ಪಾಲಿನಲ್ಲಿ ಇದೆಯಾ? ಯಾಕೆ ಈ ಪ್ರಶ್ನೆ ಅಂತಂತಂದರೆ, ನಮ್ಮ ಶಾಸ್ತ್ರಗಳಲ್ಲಿ ತುಂಬ ಉಚ್ಚವಾದ ಮಾತುಗಳು, ಉಚ್ಚತೆಯಲ್ಲಿರ್ತಕ್ಕಂಥ ಶ್ರೇಷ್ಠವಾದ ಉನ್ನತವಾದ ವಿಚಾರವುಳ್ಳದಾಗಿದೆ. ಆದರೆ ಪ್ರಾಯೋಗಿಕವಾಗಿ ನಾವು ನೋಡ್ತಾ ಹೋದಾಗ, ನನ್ನ ನೆನಪಲ್ಲಿರತಕ್ಕಂಥ ವಿಷಯವೊಂದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 1990 ಅಥವಾ 95 2000 ಆಚೆಗೆಲ್ಲ, ಅಥವಾ ಅದಕ್ಕಿಂತ 90 ಮುಂಚಿತ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ, ಅವಾಗೆಲ್ಲ ಪೇಪರ್ನಲ್ಲಿ ನೋಡ್ತಿದ್ದೆ. ಅವಾಗ ನಾನು ಚಿಕ್ಕ ಹುಡುಗ, ಪೇಪರ್ನಲ್ಲಿ ಒಂದು ದಿನಕ್ಕೆ ಒಂದಾದರೂ ಸೀಮೆಣ್ಣು ಹಾಕಿ ಆ ಒಂದು ಹೆಣ್ಣು ಮಗುವನ್ನು ಸಾಯಿಸುವಂಥ ಸುದ್ದಿಯನ್ನು ನೋಡಲಾಗ್ತಿತ್ತು. ಅತ್ತೆ ಮಾವ ಗಂಡ ಎಲ್ಲ ಸೇರಿ ಅವಳಿಗೆ ಸೀಮೆಣ್ಣು ಹಾಕಿ ಸುಡುವಂಥದ್ದು. ಅವಾಗೆಲ್ಲ ಸಿಲಿಂಡರ್ ಎಲ್ಲ ಇರಲಿಲ್ಲ, ಅವಾಗೆಲ್ಲ ಸೀಮೆಎಣ್ಣೆ ಅಧಿಕ ಮಾತ್ರವಾಗಿ ಬಳಕೆ ಮಾಡ್ತಿದ್ರು. ಸಿಲಿಂಡರ್ ಇತ್ತು ಭಾಳ ಕಡಿಮೆ, ಇಲ್ಲೂ ಒಂದು ಕಡೆ ಇರ್ತಿತ್ತು ಅಷ್ಟೆ. ಯಾಕೆ ಈ ಥರ? ಅಲ್ಲಿ ಶೋಷಣೆಗೆ ಒಳಗಾಗೋದು ಒಂದು ಹೆಣ್ಣಿನಿಂದನೇ. ಅಲ್ಲಿ ಒಂದು ಹೆಣ್ಣಿದೆ, ಅತ್ತೆ ಸೊಸೆಗೆ ಸೀಮೆಣ್ಣೆ ಹಾಕಿ ಸುಡ್ತಿದ್ರು. ಯಾವಾಗ ಕಾನೂನಾತ್ಮಕವಾಗಿ ಒಂದು ಕಾನೂನು ಬಂತು, ವರದಕ್ಷಿಣೆ ಕಿರುಕುಳ ಕೊಟ್ಟರೆ ಅವ್ರಿಗೆ ಕಾನೂನಲ್ಲಿ ಶಿಕ್ಷೆ ಅಂತ ಬಂತು, ಆಗಿಂದ ಅವರು ಕಾನೂನಾತ್ಮಕವಾಗಿ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಅತ್ತೆ ಮಾವ ಸಹೋದರ ಗಂಡ ಎಲ್ಲರನ್ನೂ ಒಳಗೆ ಅರೆಸ್ಟ್ ಮಾಡಿ ಹಾಕ್ತಿದ್ರು. ಇದರಿಂದ ತುಂಬ ತುಂಬ ಬದಲಾವಣೆ ಆಯಿತು. ಹೆಣ್ಮಕ್ಕಳಿಗೆ ಹಿಂಸೆ ಕೊಡ್ತಕ್ಕಂಥ ಏನು ಚಟುವಟಿಕೆ ಅದು ಬಹಳ ಗಣನೀಯ ಪ್ರಮಾಣ ಕಡಿಮೆ ಆಯ್ತಂದ್ರೂ ತಪ್ಪಾಗಲಿಕ್ಕಿಲ್ಲ. ಬಂದವಳೆ ಎಷ್ಟು ಒಂದು ಹೆಣ್ಣೆತ್ತಿದವರು ಮನಸ್ಸಿಗೆ ನೊಂದ್ಕೊಳ್ಳೋದು, ಹೇಳುವಂತಿಲ್ಲ, ಮನೆಗೆ ಬರುವಂತಿಲ್ಲ, ಪ್ರಾಯೋಗಿಕವಾಗಿ ನಾವು ನೋಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಎಲ್ಲಿದೆ ಎತ್ತರ ನಾರಿಸ್ತು ಪೂಜ್ಯಂತೆ ರಮಂತೆ ದೇವತ? ಇಲ್ಲಿದೆ, ಪುಸ್ತಕದಲ್ಲಿ ಮಾತ್ರ, ಪ್ರಾಯೋಗಿಕವಾಗಿ ಇರಲಿಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಇದು ನಾವು ನೋಡಿಸಿಗ್ಬೋದು. ಸಾಮಾನ್ಯವಾಗಿ 70-80% ನಾವು ನೋಡ್ಬೋದು. ಎಲ್ಲ ಹೆಣ್ಮಕ್ಕಳನ್ನು ತುಂಬ ಖುಷಿಯಾಗಿ, ಅಷ್ಟಾದರೂ ಅವ್ರಿಗೆ ಸಮಸ್ಯೆ ಇದೆ. ಯಾಕಂದರೆ ಅವರು ಕಷ್ಟಗಳನ್ನು ನೋಡಿಲ್ಲ. ತಾಯಿಂದ್ರೆಲ್ಲ ಏನು ಮಾಡ್ತಾರೆ, ನಾನು ಕಷ್ಟಪಟ್ಟರೂ ಚಿಂತಿಲ್ಲ, ನನ್ನ ಮಗಳು ಕಷ್ಟಪಡಬಾರ್ದು. 8 ಗಂಟೆ ಒಂದು ಪಾಚ್ಕೊಂಡಿರ್ತಾರೆ, ಅಂದರೆ 8 ಗಂಟೆವರೆಗೆ ಮಲಗಿಸಿರ್ತಾರೆ. ನೀವು ಈ ರೂಢಿ ಕಲಿಸಿ ನಾಳೆ ಗಂಡನ ಮನೆಗೆ ಹೋಗ್ಬೇಕು, ಅವರು ಅಲ್ಲಿ ಅವ್ರು ಏನು ಮಾಡೋರು ಇದ್ದಾರೆ ಹೇಳಿ? ಅಲ್ಲಿ ಇದನ್ನೇ ಮಾಡ್ತಾರೆ. ಇವಾಗೆಲ್ಲ ಎಷ್ಟು ಹಾಳಾಗಲಿಕ್ಕೆ ತಾಯಿಂದರೇ ಕಾರಣ. ತಮ್ಮ ತಾಯಿಂದರು ಅವರು ತಾನು 8 ಗಂಟೆಗೆ ಹೇಳ್ತೀನಿ, ಎದ್ದು ನಾನು ಏನು ಮಾಡ್ತೀನಿ ಅದನ್ನು ಮಕ್ಕಳಿಗೆ ಕಲಿಸಿದ್ದಾರ? ಇಲ್ಲ. ನಾನು ಹುಡುಗಿ ಓದಬೇಕು, ಬಹಳ ಒಳ್ಳೆಯದು, ಓದಬೇಕು. ಓದಿನ ಜೊತೆಗೆ ಮನೆಯ ಸಂಸ್ಕಾರ ಏನಾದರೂ ಕೊಡ್ತಾ ಇದ್ದಾರ? ಇಲ್ಲ. ಎಲ್ಲ ಫ್ಯಾಷನ್, ಫ್ಯಾಷನ್ ಖಂಡಿತವಾಗಿ ಹೆಣ್ಣಿಗೆ ಇರಬೇಕು, ಫ್ಯಾಷನ್ಗೆ ಸಂಪೂರ್ಣವಾದ ಸ್ವತಂತ್ರ ಕೊಡಬೇಕು ಅಂತೀನಿ ನಾನು. ಅರ್ಥ ಆಗ್ತಾ ಇದೆಯಲ್ಲ, ಹೆಣ್ಣಿಗೆ ಫ್ಯಾಷನ್ ಅನ್ನೋದು ಇರುವಂಥದ್ದು. ಆದರೆ ಈ ಫ್ಯಾಷನ್ ಅನ್ನೋದು ಅದು ವೆಸ್ಟರ್ನ್ ಆಗಿರಬಾರ್ದು. ಅರ್ಥ ಮಾಡ್ಕೋಬೇಕು ನೋಡು, ಹೆಣ್ಣು ಜಡೆಯನ್ನು ಎಷ್ಟು ಅಲಂಕಾರವಾಗಿ ಅದನ್ನು ಜಡೆ ಹಾಕ್ತಾರೆ, ಅದು ಫ್ಯಾಷನ್ ಅಲ್ವಾ? ಅದು ಸುಂದರವಾಗಿ ಅದನ್ನು ಜಡೆಯನ್ನು ಹೆಣದು, ಅದಕ್ಕೆ ಎಷ್ಟು ಸಮಯ ತಗೊಳ್ತಾರೆ, ಬಿಂದಿ ಹಚ್ಚಿಕೊಡೋದು. ನೋಡಿ, ಶೃಂಗಾರ ಅಂತ ಇರೋದೇ ಹೆಣ್ಣಿಗೆ, ಗಂಡಿಗಲ್ಲ. ಶೃಂಗಾರ ಅಂತ ಮಾಡಿರೋದು ಹೆಣ್ಣಿಗಾಗಿಯೇ. ಹೆಣ್ಣು ಹೆಣ್ಣಿನ ಸ್ವಭಾವವೇ ಆ ರೀತಿ ಇರುವಂಥದ್ದು. ಹಾಗಾಗಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೆಣ್ಣಿಗೆ ಗೌರವಿಸತಕ್ಕಂಥ ಗಂಡು ಏನಿದೆಯಲ್ಲ, ಅರ್ಥ ಮಾಡ್ಕೋಬೇಕು.
ಹಾಗಂದ ಮಾತ್ರಿಗೆ ಹೆಣ್ಣಿಗೆ ಮಾತ್ರವೇ ಸಮ್ಮಾನ ಕೊಡಬೇಕು, ಗಂಡಿಗೆ ಏನೂ ಇಲ್ಲ ಅಂತನಾ? ಖಂಡಿತ ಇಲ್ಲ. ಹೆಣ್ಣಾದವಳು ಗಂಡನಿಗೆ ಪತಿದೈವ ಅಂತ ಗೌರವಿಸಲೇಬೇಕು, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಸಿಗುವುದು ಕೆಲವು ಕಡೆ ಏನಾಗ್ತದರೆ, ಗಂಡನ್ನು ತನ್ನ ಕಪಿಮುಷ್ಟಲ್ಲಿ ಇಟ್ಟುಕೊಂಡು ಬುರುಗುಡಿ ಅಂತ ತಿರುಗಿಸ್ತಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ಕೂಡ ನೋಡಿರ್ತೇವೆ. ಮತ್ತು ಇಲ್ಲಿ ದೇವತೆ ವಾಸ ಇರ್ತಾರಾ? ಖಂಡಿತ ಇಲ್ಲ ಬಂಧುಗಳೇ. ಎಲ್ಲಿ ನಾರಿಯನ್ನು ಗೌರವಿಸ್ತಾರೋ, ಆ ನಾರಿ ಪತಿಯನ್ನು ಗೌರವಿಸ್ತಾಳೋ, ಅಲ್ಲಿ ದೇವತೆಗಳ ವಾಸ ಅಲ್ಲವೇ? ಪತಿ ಪತ್ನಿಗೆ ಗೌರವಿಸಬೇಕು, ಪತ್ನಿ ಪತಿಗೆ ಗೌರವಿಸಬೇಕು. ಪರಸ್ಪರ ಗೌರವ ಭಾವ ಇದ್ದರೇ ದೇವತೆಗಳ ವಾಸ. ಎಲ್ಲಿ ದೇವತೆಗಳ ವಾಸ ಇರುತ್ತೋ ಅಲ್ಲಿ ಸಂತೋಷ ಆನಂದಮಯವಾಗಿರುತ್ತೆ. ನೋಡಿ, ಇವರು ಹೈದರಾಬಾದಿನ ಒಂದು ಎಲೆಕ್ಷನಲ್ಲಿ BJP ಕ್ಯಾಂಡಿಡೇಟಾಗಿ ನಿಂತ್ಕೊಂಡಿದ್ದಾರೆ. ನನಗೆ ಇವರು ಇಷ್ಟ ಆಗಿದ್ದಂದರೆ ನೋಡಿ, ಅವರು ಎಷ್ಟು ಅಲಂಕೃತವಾಗಿ ಫ್ಯಾಷನ್ ಇದ್ದಾರೆ. ಅದು ಫ್ಯಾಷನ್ನೇ, ಅದು ಫ್ಯಾಷನ್ ಬೇಡ ಅನ್ನಬಾರ್ದು, ಆದರೆ ಅದು ಭಾರತೀಯ ಶೈಲಿಯಾಗಿರಬೇಕು. ಆಗ ಭಾರತೀಯ ಶೈಲಿಯಲ್ಲಿ ಪ್ರತಿಯೊಂದು ಅರ್ಥ ಇದೆ, ಪ್ರತಿಯೊಂದು ಏನು ಆನಂದಕರವಾಗಿದೆ, ಸುಖಕರವಾಗಿದೆ. ಇದನ್ನು ನಾವು ಅರ್ಥೈಸ್ಕೋಬೇಕಾಗಿದೆ. ಓಕೆ ನೋಡಿ, ಆ ಹೆಣ್ಮಗು ಹಣೆಗೆ ಬೊಟ್ಟಿಟ್ಟಿರುವುದು, ಅಂದರೆ ಆ ತಾಯಿ ಏನು ಹೆಣ್ಣಿಗೆ ಬೊಟ್ಟಿಟ್ಟಿರುವುದು, ಅಲ್ಲಿ ಆಜ್ಞಾ ಚಕ್ರ ಇರ್ತದೆ. ಆಧ್ಯಾತ್ಮ ಪ್ರಗತಿಗೆ ಸಂಕೇತ. ಯಾವುದೇ ನಕಾರಾತ್ಮಕ ಶಕ್ತಿ ನಮ್ಮ ಶರೀರೊಳಗೆ ಪ್ರವೇಶ ಮಾಡುವಂಥದ್ದು ಹಣೆಯ ಮಧ್ಯಭಾಗದಲ್ಲಿ ಕುಂಕುಮ ಬಿಂದು ಇಡ್ತಾರಲ್ಲ, ಅಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುತ್ತೆ. ಅದಕ್ಕೆ ಅಲ್ಲಿ ಕುಂಕುಮ ತಿಲಕವನ್ನು ಇಡುವಂಥ ಕ್ರಿಯೆ. ಓಕೆನಾ? ಮತ್ತು ಕೆಂಪು ಯಾಕೆ? ಕೆಂಪು ಕಣ್ಣು ಕೆಟ್ಟ ದೃಷ್ಟಿ ಬೀಳದಿರಲಿ. ಓಕೆ, ಕೆಟ್ಟ ದೃಷ್ಟಿ ಬಂದರೆ ನಿನ್ನ ಅಷ್ಟೇ ಕತೆ ಅಂತ ಸೂಚಿಸುವ ರೆಡ್ ಸಿಗ್ನಲ್ ಅದು ಕೆಂಪು. ಬೇತಾಲೆಯನ್ನು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ತಲೆಯನ್ನು ಬಾಚಿಕೊಂಡು ಆ ಜಡೆಯನ್ನು ಹೆಣೆಯೋದು ಕೂಡ ಫ್ಯಾಷನ್. ಫ್ಯಾಷನ್ ಬೇಕು, ಆದರೆ ಭಾರತೀಯ ಫ್ಯಾಷನ್ ಆಗಿರಲಿ, ಭಾರತೀಯ ಸಂಸ್ಕೃತಿ ಆಗಿರಲಿ. ನೋಡಿ, ಅವರು ಮೈ ತುಂಬ ಸೆರಗನ್ನು ಏನು ಸುತ್ತಕೊಂಡು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇರ್ತಾರೆ, ತುಂಬ ಖುಷಿ ಕೊಡುವಂಥದ್ದು. ಅವರು ನೋಡಿದರೆ ಗೌರವ ಭಾವ ಬರುತ್ತೆ, ಎಂಥವ್ರಿಗೆ ಕೂಡ ಅಷ್ಟೇ, ಯಾವುದೇ ಕೆಟ್ಟ ಭಾವ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲವೇ? ಹಾಗಾಗಿ ಫ್ಯಾಷನ್ಗೆ ನಾವು ಗಂಡಸರಾದರೂ ಅರ್ಥ ಮಾಡಬೇಕು, ಮತ್ತು ತಂದೆ ತಾಯಿಯಾದರೂ ತಿಳಿಸಿ ಹೇಳಬೇಕು. ಸ್ವತಃ ತಂದೆ ತಾಯಿನೇ ವೆಸ್ಟರ್ನ್ ಸ್ಟೈಲ್ ಇದ್ದರೆ ಇನ್ನೇನು ಮಾಡೋಕ್ಕಾಗತ್ತೆ, ಅಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ನಾರಾಯಣ ಪಾಂಡುರಂಗ ವೆಸ್ಟರ್ನ್ ಸ್ಟೈಲ್ ಯಾಕೆ ನಮ್ಮದು ವಿರೋಧ ಇಲ್ಲ, ಆದರೆ ವೆಸ್ಟರ್ನ್ ಸ್ಟೈಲಿಂದ ಹಾನಿ ಅಶಾಂತಿ ದುಃಖಕರ ಅಡಗಿದೆ ಬಂಧುಗಳೇ. ಓಕೆ, ಅವರ ಭಾಷೆಯಲ್ಲಾಗ್ಬೋದು, ಅವರ ಒಂದು ಕಲ್ಚರಲ್ಲಾಗ್ಬೋದು, ಅವರ ಒಂದು ಆಹಾರ ಪದ್ಧತಿಯಲ್ಲಾಗ್ಬೋದು, ಏನೇ ಆಗ್ಬೋದು, XYZ ಯಾವುದೇ ತಗೊಳ್ಳಿ ನೀವು, ಓಕೆ, ಎಲ್ಲ ಹಾನಿಕರವಾಗಿರತಕ್ಕಂಥದ್ದು. ಅದನ್ನೇ ನೀವು ಭಾರತೀಯ ಶೈಲಿ ವಿಷಯವನ್ನು ತಗೊಂಡಾಗ ಎಲ್ಲ ಶ್ರೇಷ್ಠವಾದದನ್ನು ಮಾಡಿ ಇಡಲಾಗಿದೆ ನಮ್ಮ ಶಾಸ್ತ್ರದಲ್ಲಿ. ನೋಡಿ, ಎತ್ತರ ನರೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಕೇವಲ ಇದು ಪುಸ್ತಕದಲ್ಲಿ ಇರಬಾರದು, ಪ್ರಾಯೋಗಿಕವಾಗಿ ಇರಬೇಕು ಅಲ್ಲವೇ? ಮತ್ತೆ ಈ ಹೆಣ್ಣಿನ ವಿಷಯವಾಗಿ ನಾವು ಮಾತನಾಡಬೇಕಂತಂದ್ರೆ, ಪಾಪ ಅವರು ಎಲ್ಲಿ ಹೋದರೂ ಕೂಡ ಅವ್ರಿಗೆ ಕಷ್ಟ, ಶಾರೀರಿಕವಾಗಿಯೂ ಕೂಡ ಕಷ್ಟ ಆಗುತ್ತೆ. ಯಾವಾಗ ನೋಡಿ, ಯಾವುದೇ ಹಾಸ್ಪಿಟಲಲ್ಲಿ ನೋಡಿಬೇಕಾದ್ರೆ ಹೆಚ್ಚು ನಿಮಗೆ ಮಹಿಳೆಯರು ಕಾಣಿಸಿಕ್ತಾರೆ, ಮತ್ತು ಭಕ್ತಿ ಕೂಡ ಅಷ್ಟೇ, ಹೆಣ್ಣು ಮಕ್ಕಳೇ ಏನೋ ಮಾಡಿ ಹೆಣ್ಣು ಮಕ್ಕಳನ್ನು ನೋಯಿಸ್ಬೇಡಿ, ಯಾರನ್ನೂ ನೋಯಿಸ್ಬೇಡಿ, ಆದರೆ ಹೆಣ್ಣು ಮಕ್ಕಳಂತೂ ಮೊದಲು ನೋಯಿಸ್ಬೇಡಿ. ಸ್ವಲ್ಪ ಏನಾದರೂ ಸಾಕೋ ಕಣ್ಣಲ್ಲಿ ಬಂದುಬಿಡ್ತದೆ, ಅವ್ರಿಗೆ ಸಾಫ್ಟ್ ನೇಚರ್ ಇರ್ತದೆ, ಸೂಕ್ಷ್ಮ ಇರ್ತಾರೆ, ಅವ್ರಿಗೆ ತೊಂದರೆ ಮಾಡಬಾರ್ದು ಅವ್ರಿಗೆ. ಹಾಗಾಗಿ ಈ ಒಂದು ನುಡಿಮುತ್ತುಗಳನ್ನು ಹೇಳಿರ್ತಾರೆ, ಅದನ್ನು ನಾವು ಗೌರವಿಸ್ಕೊಂಡು ಇದನ್ನೇ ಹೀಗೆಲ್ಲ ಗೌರವಿಸ್ತಾರ ಅಂತ ಹೇಳಿಬಿಟ್ಟು ಹೆಣ್ಮಕ್ಕಳು ಅವರ ಗಂಡನನ್ನು ಬುಗುರಿ ಅಂತ ತಿರುಗಿಸು ಮಾಡಬಾರ್ದು, ಅದು ಮಹಾಪಾಪಕ್ಕೆ ಬಿದ್ದು ಹೋಗ್ತೀರಾ ಹತ್ರ, ನಿಜ ಹೇಳ್ತದೆ, ಹಾಗೆ ಮಾಡಬಾರ್ದು. ಹೆಣ್ಮಕ್ಳು ಅಷ್ಟೇ, ಅಯ್ಯೋ ಅನಿಸಿದರೆ ಅಯ್ಯಯ್ಯೋ ಅಂದೋಗಿ ಹುಟ್ಟುತ್ತಾರೆ,
ಅವ್ರಿಗೂ ಕೂಡ ಹಾಗೆ ಮಾಡಬಾರ್ದು. ಅದಕ್ಕೆ ನಾನು ಹೇಳೋದು, ಪರಸ್ಪರ ಗೌರವ ಭಾವ ಇರಲಿ. ನಾರಾಯಣ ಪಾಂಡುರಂಗ.